ಇಂದು ಗಂಗಾವತಿ ತಾಲೂಕಿನ ಸಿಂಗನಾಳ ಗ್ರಾಮದಲ್ಲಿ ಹಂಪಮ್ಮ ವಾತ್ಸಲ್ಯ ಫಲಾನುಭವಿಗಳಿಗೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ನಿರ್ದೇಶಕರು ಗಣೇಶ ಬಿ ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಮಾತನಾಡಿದರು. ಜನನ ಜೀವನ ಮರಣ ಜೀವನದ ಈ ಮೂರು ಘಟ್ಟಗಳ ಬಗ್ಗೆ ಮಾತನಾಡಿದರು. ಆರೋಗ್ಯದಿಂದ ಈ ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸಲಿ ಎಂದು ಸಮಾಜದ ಅಸಹಾಯಕ ಕುಟುಂಬಗಳಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವುದರೊಂದಿಗೆ ಮೂಲ ಸೌಕರ್ಯಗಳನ್ನು ದೊರಕಿಸಿಕೊಡಲಾಗಿದೆ. ಯೋಜನೆಯ ವತಿಯಿಂದ ಸುಮಾರು 17,873 ಕುಟುಂಬಗಳಿಗೆ ಮನೆ, ನೀರು, ಬೆಳಕು, ಔಷಧಿ, ಆಹಾರ, ಶೌಚಾಲಯಗಳನ್ನು ಒದಗಿಸುವುದರೊಂದಿಗೆ ಪೋಷಕರನ್ನ ನಿಯೋಜನೆ ಮತ್ತು ಮಾಡಿ ವಾತ್ಸಲ್ಯ ಫಲಾನುಭವಿಗಳನ್ನು ನೋಡಿಕೊಳ್ಳುವ ವ್ಯವಸ್ಥೆ ಕಲ್ಪಿಸಿರುವ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ತಾಲೂಕಿನ ಯೋಜನಾಧಿಕಾರಿ ಬಾಲಕೃಷ್ಣ ಹಿರಿಂಜ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಸತ್ಯನಾರಾಯಣ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವಮಂಗಳ ವಿಯಲ್ಲಪ್ಪ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ರುದ್ರೇಶ್, ಒಕ್ಕೂಟದ ಅಧ್ಯಕ್ಷ ಹುಸೇನಪ್ಪ, ಊರಿನ ಪ್ರಮುಖರು ರಮೇಶ್ ಮತ್ತು ಬಸವರಾಜ್, ವಲಯದ ಮೇಲ್ವಿಚಾರಕರು ಮಂಜುನಾಥ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶಾರದಾ, ಸೇವಾ ಪ್ರತಿನಿಧಿ ಲಕ್ಷ್ಮಿ, ಸ್ವಸಹಾಯ ಸಂಘದ ಸದಸ್ಯರು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಕಾರಣಕ್ಕಾಗಿ ವಿವಿಧ ವರ್ಗಗಳನ್ನು ಮಾಡಿದ್ದೇವೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ನಮಗೆ 76 ವರ್ಷಗಳಾದರೂ ಇನ್ನೂ ಈ ರೀತಿಯ ವ್ಯತ್ಯಾಸಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ಬಹಳ ಕಷ್ಟದಲ್ಲಿರುವಂಥ ದುರ್ಬಲ ಕುಟುಂಬಗಳು, ಯಾರು ಇಲ್ಲದೇ ಇರುವಂಥವ್ರು ಯಾರಿದ್ದಾರೋ ಬಹುಶಃ ಅಂಥವರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ಮನುಷ್ಯನಿಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಜೀವನದಲ್ಲಿ, ಏನೋ ನನಗೊಂದು ಸ್ವಂತವಾದಂಥ ಒಂದು ಎಲೆ ಬೇಕು, ಒಂದು ಮನೆ ಕಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಹಕ್ಕಿ ಹಾರಾಡ್ತಾ ಇರ್ತದೆ, ತನ್ನ ಆಹಾರವನ್ನು ಅರಸಿಕೊಂಡು ಹಾರಾಡ್ತಿರ್ತದೆ. ಆದರೆ ವಿಶ್ರಾಂತಿ ಬೇಕಾದಾಗ ಒಂದು ಗೂಡು ಕಟ್ಟಿಕೊಳ್ತದೆ. ಅಂದರೆ ಒಂದು ಪಕ್ಷಿಗೂ ತನ್ನ ಒಂದು ಗೂಡು ಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ಎಲ್ಲೆಲ್ಲಿಂದ ಸಣ್ಣ ಸಣ್ಣ ಕಡ್ಡಿಗಳನ್ನು ತಂದು ಏನು ತಂದು ಒಂದು ಗೂಡು ಕಟ್ಟಿಕೊಂಡು ಆಹಾರವನ್ನು ಹರಸಿಕೊಂಡು ಬೇರೆ ಕಡೆ ಹೋಗ್ತದೆ, ಮತ್ತೆ ಬಂದು ಗೂಡಿಗೆ ಸೇರಿಕೊಳ್ತದೆ. ಆದರೆ ಮನುಷ್ಯನಾಗಿ ನಮಗೆ ಖಂಡಿತ ಈ ಆಶ್ರಯ ಕೂಡ ನಾವು ನಮಗೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮನುಷ್ಯನಿಗೆಲ್ಲರೂ ಕೊನೆಯ ಆಸೆ. ಈಗ ಅಜ್ಜಿಗೆ ವರ್ಷ ಎಷ್ಟು ವರ್ಷ ವಯಸ್ಸಾಯಿತು? ವಯಸ್ಸೆಷ್ಟಮ್ಮ ಗೊತ್ತಿಲ್ಲ, ಒಂದು 75 ದಾಟಿರ್ಬೋದು ಅಲ್ವಾ? ಇನ್ನು ಕೊನೆಯ ಆಸೆ ಏನಿರುತ್ತೆ ಈ ಅಜ್ಜಿಗೆ? ಇನ್ನು ನನಗೆ ಒಂದು ದೊಡ್ಡ ಮನೆ ಕಟ್ಟಿಕೊಳ್ಬೇಕು, ನಾನು ಅಲ್ಲಿ ಏನೋ ಮಾಡಬೇಕು ಅಂತೇಳಿ ಆಸೆ ಇಲ್ಲ. ಕೊನೆಗೆ ದೇವರಲ್ಲಿ ಏನು ಕಲಿತಾ ಇದ್ದಾರೆ ಈಗ ಅಂದರೆ, ನನ್ನನ್ನು ಕಷ್ಟದಲ್ಲಿ ಅಥವಾ ಅನಾರೋಗ್ಯದಲ್ಲಿ ಇಟ್ಟುಕೊಳ್ಬೇಡ, ಬೇಗ ನಿನ್ನ ಹತ್ರ ಕರೆಸಿಕೊಂಡು ಅಂತ ಹೇಳ್ತಾರೆ. ಎಲ್ಲರ ಕೊನೆಯ ಆಸೆ ಇರುವಂಥದ್ದಷ್ಟೇ. ಬರುವಾಗ ಏನು ತರಲಿಲ್ಲ, ನಾವು ಹೋಗುವಾಗ ಏನು ಕೊಂಡೋಗ್ಲಿಕ್ಕಿಲ್ಲ. ನೆಮ್ಮದಿಯಿಂದ ಒಂದು ಸ್ವಲ್ಪ ದಿವಸ ಇದ್ದುಕೊಂಡು ಆ ನಂತರ ನಿನ್ನ ಹತ್ರ ಕರೆಸಿಕೋ ಅಂತ ದೇವ್ರ ಹತ್ರ ಬೇಡುವಂಥದ್ದು. ಜನನ ಜೀವನ ಮರಣ ಇದು ಮೂರು ಎಲ್ಲರಿಗೂ ಇದೆ, ಪ್ರಾಣಿಗಳಿಗೂ ಇದ್ದಾವೆ, ಗಿಡಗ ಇದಕ್ಕೂ ಇದೆ. ನಾವು ಮಾಡಿರುವಂಥ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಈ ಪ್ರಕೃತಿಯಲ್ಲಿ ಒಂದು ದಿನ ಹುಟ್ಟಲಿಕ್ಕೆ, ಒಂದು ದಿನ ಬದುಕಲಿಕ್ಕೆ, ಒಂದು ದಿನ ಸಾಯಲಿಕ್ಕೆ ಇದ್ದದ್ದೇ. ಆದರೆ ತನಗೆ ನೆಮ್ಮದಿ ಅನ್ನುವಂಥದ್ದು ಯಾವಾಗ ಸಿಗುತ್ತೆ ಅಂದರೆ, ಬಹುಶಃ ಒಂದು ಮನೆಯಲ್ಲಿ ಒಂದು ಆಶ್ರಯವನ್ನು ಪಡೆದಾಗ, ಒಂದು ಹೊಟ್ಟೆಗೆ ಬೇಕಾಗಿರೋ ಆಹಾರವನ್ನು ನಾವು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ನೆಮ್ಮದಿಯನ್ನು ತಂದುಕೊಳ್ಳಲಿಕ್ಕೆ ಸಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಆರೋಗ್ಯ. ಆ ಕಾರಣಕ್ಕಾಗಿ ಅಜ್ಜಿಗೆ ಸುಮಾರು 75-80 ವರ್ಷ ಆದ್ರೂ ಅವರು ಈಗ ನೋಡಿದ್ರೆ, ಇವತ್ತು ನೋಡಿದ್ರೆ ಅವರು ಬಹಳ ಆರೋಗ್ಯವಾಗಿ ನಮ್ಮಂತೆ ಮಾತಾಡಿದರು. ಇದೇ ಆರೋಗ್ಯವನ್ನು ಕೊನೆ ತನಕ ಅವರು ಇಟ್ಟುಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ವಾತ್ಸಲ್ಯ ಅನ್ನುವಂಥ ಹೆಸರು ನೋಡಿ. ಬಹುಶಃ ವಾತ್ಸಲ್ಯ ಅಂದರೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ. ನಮಗೆ ತಾಯಿಗೆ ಯಾವಾಗಲೂ ವಾತ್ಸಲ್ಯ ಮೈ ಅಂತೇಳಿ ಕರಿತೇವೆ. ತಾಯಿ ಆದವಳಿಗೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ವಾತ್ಸಲ್ಯ ಮೈ ಅಂತೇಳಿ ಕರಿತೇವೆ ಹೆಚ್ಚಾಗಿ. ಆ ನಿಟ್ಟಿನಲ್ಲಿ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಕಲ್ಪನೆ, ನಮ್ಮ ಊರಿನಲ್ಲಿರುವಂಥ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಈ ರೀತಿ ದುರ್ಬಲರಿದ್ದಾರೋ ಅವರಿಗೂ ಕೂಡ ಒಂದು ಆಶ್ರಯ ಬೇಕು, ಅವರಿಗೆ ಒಂದು ನೆರಳಾಗಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯಾದ್ಯಂತ ಸುಮಾರು 10,000 ಮಂದಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೇವೆ. ನಾವು ಧರ್ಮಸ್ಥಳದ ಬಟ್ಟೆ ನಿಮ್ಗೆ ಎಷ್ಟು ಬರುತ್ತೆ ಮತ್ತೆ ತಿಂಗಳು? ನನಗೆ ಅನುಮಾನ ಬರ್ತೀವಿ, ನಾವು 500 ಕೊಡೋದು ಅಂತೇಳಿ. 500, 200 ಮತ್ತೆ 50 ಅಂದ್ರೆ ಎಷ್ಟು ಆಯ್ತು? 750 ರೂಪಾಯಿ ಅವರಿಗೆ ತಿಂಗಳು ತಿಂಗಳು ನಾವು ಎಷ್ಟು ಸಮಯದಿಂದ ಕೊಡ್ತಾ ಇದ್ದೇವೆ ಸರ್? 4 ವರ್ಷದಿಂದ ಅವರಿಗೆ ನಾವು ಪ್ರತಿ ತಿಂಗಳು 750 ರೂಪಾಯಿ ಮಾಸಾಸನ ಕೊಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಈ ರೀತಿಯ ಸುಮಾರು 10,000 ಮಿಕ್ಕಿದ ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ನಿರ್ಗತಿಕರ ಮಾಸಾಸನ ಅಂತಲೇ ಹೆಸರು. ಅವರಿಗೆ ಮಾಸಾಸನ ಸರ್ಕಾರದಿಂದ ಬರಬಹುದು, ಆದರೆ ಧರ್ಮಸ್ಥಳದಿಂದ ಕೂಡ ಅವರಿಗೆ ಏನೋ ದಿನನಿತ್ಯದ ಖರ್ಚಿಗೆ, ಇನ್ನು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬಂದರೆ ಅದಕ್ಕೆ ಬೇಕಾಗಿರುವಂಥ ಖರ್ಚಿಗಾಗಿ ನಾವು ಅದನ್ನು ಕೊಡ್ತಾ ಇದ್ದೀವಿ.
ಆ ಮಾಸಾಸನ ಕೊಡುವಂಥ ಕುಟುಂಬಗಳ ಪೈಕಿ ಈ ವರ್ಷ ಸುಮಾರು 300-350 ಈ ರೀತಿಯ ನಿರ್ಗತಿಕರಿಗೆ ನಾವು ಧರ್ಮಸಂಘದ ವತಿಯಿಂದ 1 ಲಕ್ಷ ರೂಪಾಯಿಯ ಮೌಲ್ಯದ ಮನೆ ಇದರಲ್ಲಿ 99,000 ರೂಪಾಯಿ ನಾವು ಕೊಟ್ಟಿರುವಂಥದ್ದು ನಮಗೆ ಅಕೌಂಟ್ಸಿಗೆ ಸಮಸ್ಯೆ ಆಗಬಾರ್ದು 1 ಲಕ್ಷ ಕೊಟ್ಟರೆ ಮತ್ತೆ ಕೆಲವು ಸಮಸ್ಯೆಗಳು ಬರುತ್ತೆ ಜಿ ಎಸ್ ಟಿ ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಆ ಕಾರಣಕ್ಕಾಗಿ 99,000 ರೂಪಾಯಿ ಖರ್ಚು ಮಾಡಿ ಬಹುಶಃ ನಾವು ಯಾವಾಗಲೂ ಹೇಳ್ತೇವೆ ಧರ್ಮಸ್ಥಳದಿಂದ ಏನೇ ಬಂದರೂ ಪ್ರಸಾದ ರೂಪದಲ್ಲಿ ಬರುವಂಥದ್ದು ಅದರಲ್ಲಿ ಏನು ಬರುತ್ತೆ ಅಲ್ಲಿಂದ ಮಂಜುನಾಥನ ಸನ್ನಿಧಿಯಿಂದ ಅದಷ್ಟು ಅದಕ್ಕೆ ಖರ್ಚಾಗಬೇಕು ಅವರಿಗೆ ಮುಟ್ಟಬೇಕು ಅಂತೇಳಿ ಬೇರೆ ಕಡೆ ನಾವು ಅದನ್ನು ಹೇಳುವುದಿಲ್ಲ ಒಂದಿಷ್ಟು ಬಂದರೆ ಅದರಲ್ಲಿ ಇಂಥವ್ರಿಗೆ ಇಷ್ಟು ಹಾಗಾಗಿ ಪಾಲಿರುತ್ತೆ ನಮ್ಮಲ್ಲಿ ಅದಿಲ್ಲ ಧರ್ಮಸ್ಥಳದ ಬಂದಿರುವಂಥ ಪ್ರಸಾದ ಆಗಿರುವುದರಿಂದ 99,000 ರೂಪಾಯಿಯನ್ನು ಇದಕ್ಕೆ ವಿನಿಯೋಗ ಮಾಡಿ ಒಳ್ಳೆಯ ಒಂದು ನೋಡಿ ಅದರ ಒಳಗಡೆ ಹೋದರೆ ಬಹುಶಃ ಶೌಚಾಲಯ ಉಂಟಾ ಶೌಚಾಲಯ ಇದೆ ಸಣ್ಣ ಬಾತ್ರೂಮ್ ಬೇಕು ಅದರ ಒಟ್ಟಿಗೆ ಒಂದು ಅಡುಗೆಗೆ ಒಂದು ಜಾಗ ಬೇಕು ಮಲಗಲಿಕ್ಕೆ ಒಂದು ಜಾಗ ಬೇಕು ಇಷ್ಟು ಮುಖ್ಯವಾಗಿ ಬೇಕಾದ್ರೆ ಅದನ್ನು ಮಾಡಿಕೊಟ್ಟು ಅವರೇನು ಹಿಂದಿನ ಮನೆಯಲ್ಲಿ ತೋರಿಸಿದ್ರಲ್ಲ ಆ ಹಿಂದಿನ ಮನೆ ಬೀಳುವಂಥ ಸ್ಥಿತಿಯಲ್ಲಿದ್ದಂಥ ಮನೆಗೆ ಮತ್ತೆ ಒಂದು ಕಾಯಕಲ್ಪವನ್ನು ಕೊಟ್ಟು ಭರ್ಜರಿಯಾಗಿ ಮಾಡಲಿಕ್ಕೆ ಆಗದಿದ್ದರೂ ಇನ್ನು ಆಯುಷ್ಯ ಎಷ್ಟು ಇದೆ ಅಂತ ಗೊತ್ತಿಲ್ಲ ಅವರಿಗೆ ಆ ಆಯುಷ್ಯದ ತನಕ ನೆಮ್ಮದಿಯಿಂದ ಈ ಮನೆಯಲ್ಲಿ ಅವರು ಜೀವನ ಮಾಡುವಂತೆ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತು ಅದನ್ನು ಅವರಿಗೆ ಬಹುಶಃ ಹಸ್ತಾಂತರ ಮಾಡ್ತಾ ಇದ್ದೇವೆ ಈಗ ಮೊನ್ನೆಯಿಂದ ನಾವೆಲ್ಲ ಇದನ್ನು ಗುರುತಿಸಿದ ನಂತರ ಕೆಲಸ ಮಾಡುವಂಥದ್ದು ಅದು ಇದು ಅಂತ ನಮ್ಮ ಕೈಯಲ್ಲಿತ್ತು ಮೇಸ್ತ್ರಿ ಕೆಲಸ ಯಾರೋ ಕೆಲಸ ಮಾಡಿದ್ರು ನಾವು ಅದನ್ನು ಬಿಟ್ಟು ಕೊಟ್ಟಿರಲಿಲ್ಲ ಅವರಿಗೆ ಬಹುಶಃ ಇವತ್ತು ಅದನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದೆ ಗೃಹ ಪ್ರವೇಶ ಎಲ್ಲರಿಗೆ ಬಂದವರಿಗೆಲ್ಲ ಸಿಹಿ ಊಟ ಉಂಟಾ ಆಯ್ತು ಸರ್ ಬಹುಶಃ ನಮ್ಮ ನಮ್ಮ ನಾವೆಲ್ಲ ಮಾಡ್ಕೊಳ್ಳೋದಾದರೆ ಸ್ವಂತಕ್ಕೆ ಮಾಡಿಕೊಳ್ಳಿ ನಮ್ಮನ್ನು ಇಂಟ್ರೆಸ್ಟ್ನಲ್ಲಿ ಕರಿಬೇಕು ಅಂತೇಳಿ ಆಸೆ ಇಟ್ಟುಕೊಂಡು ಕರಿತೇವೆ ಅವರಿಗೆ ಅದಿಲ್ಲ ಇದು ನಾವೇ ಅವರಿಗೆ ಏನೋ ಒಂದು ಪ್ರಸಾದ ಕೊಡುವಂಥದ್ದು ಆ ಕಾರಣಕ್ಕಾಗಿ ನಮಗೆಲ್ಲ ಮನೆ ಕಟ್ಟುವ ತನಕ ಭಾರಿ ಖುಷಿ ಒಂದಿರುತ್ತೆ ಎಲ್ರಿಗೂ ನಿಮ್ಮನ್ನು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಮನೆ ಕಟ್ಟಬೇಕು ಜೀವನದಲ್ಲಿ ಅಂತ ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಗಾದೆ ಬರ್ತಿದೆ ಮನೆ ಕಟ್ಟುವ ತನಕ ಸಾಲ ಮಾಡಿ ಕಷ್ಟಪಟ್ಟುಕೊಂಡು ಶ್ರಮ ಹಾಕಿ ಎಲ್ಲ ಮನೆ ಕಟ್ಟಬೇಕು